ಸಿಎಂ ಭೇಟಿಗೆ ರಾಜ್ಯ ದಳಪತಿಗಳಿಂದ ನಿರ್ಧಾರ. ರಾಜ್ಯ ದಳಪತಿಗಳ ಸಂಘದಿಂದ ಸೆಪ್ಟೆಂಬರ್ 20ರಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನ ಭೇಟಿ ಮಾಡಿ ಸಂಘದ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಸಲ್ಲಿಸಲಿದ್ದೇವೆ ಎಂದು ದಳಪತಿಗಳ ಸಂಘದ ರಾಜ್ಯಾಧ್ಯಕ್ಷ ಶರಣಬಸವನಗೌಡ ಹೊರಪೇಟೆ ತಿಳಿಸಿದ್ದಾರೆ. ಪಟ್ಟಣದಲ್ಲಿ ಪತ್ರಿಕಾ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ದಳಪತಿಗಳಾದ ನಾವು ಗ್ರಾಮಗಳಲ್ಲಿ ದಳಪತಿಗಳಾಗಿ ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಜೊತೆಯಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದೇವೆ. ಸುಮಾರು 30 ವರ್ಷಗಳಿಂದ ಸೇವೆಯನ್ನ ಮಾಡುತ್ತಾ ಬಂದಿದ್ದು ಸರ್ಕಾರ ನಮಗೆ ಇದುವರೆಗೂ ಯಾವುದೇ ಗೌರವ ಧನವನ್ನ ನೀಡಿರುವುದಿಲ್ಲ. ಈ ಹಿಂದೆ ಗೌರವ ಧನವನ್ನ ನೀಡುತ್ತೇವೆ ಎಂದು ಹೇಳಿದ್ದರೂ ಸಹ ಇದುವರೆಗೂ ಯಾವುದೇ ರೀತಿಯ ಗೌರವ ಧನವನ್ನ ನೀಡಿಲ್ಲ. ಸೆಪ್ಟೆಂಬರ್ 20ರಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನ ಭೇಟಿ ಮಾಡಲು ಅವಕಾಶವನ್ನ ನೀಡಿದ್ದು ಅಂದು ರಾಜ್ಯ ದಳಪತಿಗಳ ಸಂಘದಿಂದ ಮನವಿ ಸಲ್ಲಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಸಲ್ಲಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸಂಗಯ್ಯ ಪೂಜಾರ್, ವೀರಯ್ಯ ತೋಂಟದಾರ್ಯ ಮಠ್, ಹುಸೇನ್ ಸಾಬ್ ಸಂಕನೂರು, ಶಾಂತವೀರಯ್ಯ ಲಕಮಾಪುರ್ ಮಠ್, ಗವಿಸಿದ್ದನಗೌಡ, ಮಹದೇವಪ್ಪ ಲಿಂಗನಬಂಡಿ, ಗುರಪ್ಪ ಅಂಗಡಿ, ಮೊಹಮ್ಮದ್ ಅಲಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.